ನಮಗೆ ಕತ್ತಲೆ ಬೇಡವಾದರೆ ಮೂರನೇ ಕಣ್ಣು ಬೇಕು. ಈ ಎರಡು ಕಣ್ಣುಗಳಿಂದ ನಾವು ನೋಡುವುದು ಹೆಚ್ಚು ಕತ್ತಲೆ ಮಾತ್ರವೇ. ನಮಗೆ ಮೂರನೇ ಕಣ್ಣು ಬೇಕು, ಆತ್ಮಜ್ಞಾನ ಬೇಕು, ಸತ್ಯ ತಿಳಿದುಕೋಬೇಕು. ಮರಣಾನಂತರ ಜೀವನದ ರೂಪುರೇಖೆಗಳನ್ನು ನಾವು ನೋಡಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಆರಾಮವಾಗಿ ಜೀವಿಸುತ್ತೇವೆ. ನಾವು ಎಂದಿಗೂ ಆತ್ಮಸ್ವರೂಪರಾಗಿದ್ದೇವೆ. ಅದನ್ನು ನಾವು ಮತ್ತೆ ಮತ್ತೆ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ನಾವು ಮತ್ತೆ ಮತ್ತೆ ಕೇಳಬೇಕು. ಮತ್ತೆ ಮತ್ತೆ ಇದರ ಕುರಿತು ಯೋಚನೆ ಮಾಡಬೇಕು. ಮತ್ತೆ ಮತ್ತೆ ಇದರ ಕುರಿತು ಓದಬೇಕು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನಲ್ಲಿ ನಾವು ಮೊದಲು ಏನು ತಿಳಿದುಕೊಳ್ಳುತ್ತೇವೆ ಎಂದರೆ, ಶರೀರವನ್ನು ಬಿಟ್ಟ ನಂತರ ಏನಾಗುತ್ತದೆ ಎಂದು ತಿಳಿದುಕೊಳ್ಳುತ್ತೇವೆ. ಎಲ್ಲಿಯವರೆಗೂ ನಾವು ಮರಣಾಂತರದ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮರಣದ ಪೂರ್ವ ಜೀವನವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಿಲ್ಲ. ಧನ್ಯವಾದಗಳು.